ಘಟಪ್ರಭಾ, ನೀವು ಹೋಗಿದ್ರೆ ಇಲ್ಲಿಗೆ ನಮ್ಮ ಕ್ಷೇತ್ರಕ್ಕೆ ನೀವು ಬಂದಾಗಿಲ್ಲ ಅನ್ನೋ ಕಾಣಿಸುತ್ತೆ. ಬಂದಿದ್ರಾ? ಯಾವ ಊರಿಗೆ ಹೋಗಿದ್ರಿ? ಇಲ್ಲ, ಹೋಗಿಲ್ಲ. ನೀವು ಬಿಡಿ, ಹೋಗಿಲ್ಲ. ನಿಮ್ಮ ಕ್ಷೇತ್ರಕ್ಕೆ ಹೋಗಿದ್ದೀರಿ, ನಮ್ಮ ಕ್ಷೇತ್ರಕ್ಕೇನು ಬಂದಿಲ್ಲ ಅನ್ನ ಬಂದಿರಿ ಹೇಳೋರು. ನಾವು ಕಾರ್ಜೋಳ ಅವ್ರು ಬಂದಿದ್ರು ಅಂತ ಹೇಳ್ಬಿಡೋರು ನನಗೆ. ಅವ್ರು ವಿರೋಧ ಪಕ್ಷದಲ್ಲಿ ಇದ್ದಾಗ ಪಾಪ ಚೆನ್ನಾಗಿ ಮಾತಾಡ್ತಾ ಇದ್ರು. ಅಲ್ಲಿ ಹೋಗ್ಬಿಟ್ಟು ಯಾಕ್ರಿ ಬಾಯಿ ಕಟ್ಕೊಂಡಿದ್ದೀರಿ ನೋಡಿ, ಎಂಥ ಪರಿಸ್ಥಿತಿ ನೋಡ್ರಿ ಈಗ ನಿಮಗೆ. ಇಲ್ಲಿ ಕೂತ್ಕೊಂಡು ಏನು ಜಬರ್ದಸ್ತಾಗಿ ಮಾತಾಡ್ತಿದ್ದದು, ಅಲ್ಲೋಗಿ ನೋಡಿ. ಮೌನಂ 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 ಸಮ್ಮತಿ ಲಕ್ಷಣಂ. ನಮ್ಮ ಕ್ಷೇತ್ರದಲ್ಲೇನೆ 43 ಹಳ್ಳಿಗಳು, ಬಾದಾಮಿ ಕ್ಷೇತ್ರ ಒಂದರಲ್ಲೇನೆ 43 ಹಳ್ಳಿಗಳು ಪ್ರವಾಹದಿಂದ ಪೂರ್ಣ ಮುಳುಗಡೆ ಆಗಿರ್ತಕ್ಕಂಥ ಹಳ್ಳಿಗಳಿದ್ದಾವೆ, ಭಾಗಶಃ ಮುಳುಗಡೆ ಆಗಿರ್ತಕ್ಕಂಥ ಹಳ್ಳಿಗಳಿದ್ದಾವೆ. ಇದು 2009 ಮುಳುಗಡೆ ಆಗಿದ್ದಂಥ ಹಳ್ಳಿಗಳು ಮತ್ತೆ ಮುಳುಗಡೆ ಆಗಿದ್ದಾವೆ. ಇವೆಲ್ಲ ಇದ್ದಾವೆ. ನಿಮ್ಮ ಕ್ಷೇತ್ರಕ್ಕೂ ಬಂದಿದ್ದೆ ನಾನು. ನೀವು ಇರಲಿಲ್ಲ ಆಗ, ಬೆಂಗಳೂರಿನಲ್ಲಿ ಇದ್ರಿ ಆಗ. ನಿಮ್ಮ ಕ್ಷೇತ್ರಕ್ಕೂ ಬಂದಿದ್ದೆ. ನಿಮ್ಮ ಕ್ಷೇತ್ರದಲ್ಲಿ ಕೆಲವೆಲ್ಲ ಹೋಗಿದ್ದೆ ನೋಡಿ. ಈಗ ಬಾಯ್ಬಿಟ್ಟಿದ್ದೀರಿ. ಅಲ್ಲಿ ಬಹಳ ಹಾನಿಯಾಗಿದೆ. ಮುದೋಳು ಕಬ್ಬು ಬಹಳ ಹಾನಿಯಾಗಿದೆ. ಹೌದಲ್ಲ? ಅವ್ರು ಪರಿಹಾರ ಕೊಡಬೇಕು ಬೇಡ? ಎರಡು ತಿಂಗಳು ಒಂದು ವಾರ ಆಯಿತು, ಕೊಟ್ರ ಕೊಟ್ಟಿದ್ದೀರೇನ್ರಿ ಪರಿಹಾರ ಕಬ್ಬಿಗೆ? ಕೊಟ್ಟಿಲ್ಲ, ಒಂದು ರೂಪಾಯಿ ಕೊಟ್ಟಿಲ್ಲ. ನಾಟ್ ಎ ಸಿಂಗಲ್ ರುಪಿ. 65 ದಿನಗಳಾಯ್ತು, ಒಂದು ರೂಪಾಯಿ ಕೊಡಲಿಲ್ಲ. ನಾನು ಅಲ್ಲಿ ಹೋದಾಗ ಎಲ್ಲ ಸರ್ಕಾರಕ್ಕೆ ನಿಮಗೆ ಎಲ್ಲ ಶಾಪ ಆಗ್ತಾ ಇದ್ರು. ಶಾಪ ಆಗ್ತಾ ಇದ್ರು ಜನ. ಇಷ್ಟೆಲ್ಲ ಉತ್ತರ ಕರ್ನಾಟಕದ ಕಡೆ ಆದ್ಮೇಲೆ ನೀವು ಗೋಕಾಕ್ ಹೋಗಿದ್ರಾ? ಯಾವಲ್ಲರು ಗೋಕಾಕ್ ಯಾರು ಹೋಗಿದ್ರು ಗೊತ್ತಿಲ್ಲ. ಯಡಿಯೂರಪ್ಪನವ್ರು ಹೋಗಿದ್ರು ಅನ್ನೋ ಕಾಣಿಸುತ್ತೆ. ನೀವು ಹೋಗಿದ್ರಾ? ಓಕೆ, ಸಂತೋಷ. ಗೋಕಾಕ್ ಉಳಿದಿದ್ಯಾ? ಹಳೆ ಗೋಕಾಕ್ ಉಳಿದಿದೆಯಾ ಹೇಳಿ ನೋಡೋಣ. ಹಳೆ ಗೋಕಾಕ್ ಉಳಿದಿದ್ದದ? ಎಂಟೈರ್ ಓಲ್ಡ್ ಗೋಕಾಕ್ ಪಟ್ಟಣ ನೆಲಸಮ ಆಗ್ಬಿಟ್ಟದೆ. ಅಲ್ಲಿ ಜನ ಗುಳೋ ಅಂತ ಅಳ್ತಾರೆ, ಗುಳೋ ಅಂತ ಅಳ್ತಾರೆ. ಅದು ಘಟಪ್ರಭಾ ನದಿ ನೀರು, ದೂಧ್ಗಂಗಾ ಮತ್ತು ವೇದಗಂಗಾ ಮತ್ತು ಹಿರಣ್ಯಕೇಶಿ ಈ ನದಿಗಳ ನೀರು. ಅಲ್ಲಿ ಯಾವಾಗಲೋ ಹಿಂದೆ ಬಂದಿತ್ತಂತೆ ಗೋಕಾಕಗೆ ಆ ಥರ ನೀರು, ಅರ್ಧ ಊರಿಗೆ ಹಳೆ ಊರಿಗೆಲ್ಲ ಮುಳುಗಡೆ ಆಗಿರ್ತಕ್ಕಂಥದ್ದು ಹಿಂದೆ ಯಾವಾಗಲೋ ಬಂದಿತ್ತಂತೆ ಉಪಾಧ್ಯಕ್ಷರೇ. ಈಗ ಅಷ್ಟೊಂದು ನೀರು ಬಂದ್ಬಿಟ್ಟಿದೆ, ಪಾಪ ಎಲ್ಲ ಮನೆಗಳೆಲ್ಲ ಮಣ್ಣಿನ ಗೋಡೆಗಳೆಲ್ಲ ಬಿದ್ದೋಗ್ಬಿಟ್ಟಿದ್ದಾರೆ. ಹಾಗೆಲ್ಲ ಹಳೆ ಮನೆಗಳೆಲ್ಲ ಮಣ್ಣಿನ ಗೋಡೆಗಳೇ, ಯಾರೋ ಸಿಮೆಂಟ್ ಹಾಕಿ ಇದಾಕಿ ಅಂತದು ಕಲ್ಲುಗಳಾಕಿ ಕಟ್ಟಡಗಳು ಕಟ್ಕೊತಿರ್ಲಿಲ್ಲ. ನಿಮ್ಮ ಮನೆ ಥರ ಕಟ್ಕೊತಿರ್ಲಿಲ್ಲ ಆಗ. ಅಲ್ಲೆಲ್ಲ ಗೋಡೆಗಳು, ಮಣ್ಣಿನ ಗೋಡೆಗಳು, ನೀರು ನುಗ್ಗಿಬಿಟ್ರೆ ಎಲ್ಲ ತೇವ ಹಾಕ್ಬಿಟ್ಟು ಕುಸಿದೋಯ್ತವೆ. ಮತ್ತೆ 50 ವರ್ಷ 60 ವರ್ಷ 100 ವರ್ಷ ಆಗಿರ್ತಕ್ಕಂಥ ಮನೆಗಳು ಎಲ್ಲ ಬಿದ್ದೋಗಿದ್ದಾವೆ. ಅವ್ರ ಗತಿ, ಅವ್ರ ಪರಿಸ್ಥಿತಿ ಏನಿರಬೇಕು ಅಂತ ಊಹಿಸ್ಕೊಳ್ಳಿ ಸುಮ್ಮನೆ. ಜಸ್ಟ್ ಇಮ್ಯಾಜಿನ್. ಬೀದಿಲಿದ್ದಾರೆ ಅವರೆಲ್ಲ. ನಾನು ಹೋಗಿದ್ದೆ ಅಲ್ಲಿ ಗಂಜಿ ಕೇಂದ್ರದಲ್ಲಿ ಎಲ್ಲ ಇದ್ದರು ಅವರು. ಪಾಪ ಎಲ್ಲ ಹೆಣ್ಮಕ್ಳು ಗೊಳೋ ಅಂತ ಅಳ್ತವೆ, ಗೊಳೋ ಅಂತ. ಹೇಗಾರು ನಮಗೆ ರಕ್ಷಣೆ ಕೊಡಿ, ನಮಗೆ ಸೂರು ಕೊಡಿ, ನೆಲೆ ಕೊಡಿ,
ನಮಗೆ ಬದುಕು ಕಟ್ಕೊಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಗುಳೂ ಅಂತ ಹೇಳ್ತಾರೆ ಗೋಕಾಕ್ನಲ್ಲಿ.